ನಮಸ್ಕಾರ. ರಾಜ್ಯಾದ್ಯಂತ ಏನು ಕರೋನಾ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಲಾಕ್ಡೌನನ್ನು ಜಾರಿ ಮಾಡುವಂಥ ಹಿನ್ನೆಲೆಯಲ್ಲಿ ಹಲವಾರು ಕಡೆ ಬಡವರು ಮತ್ತು ನಿರಾಶ್ರಿತರಿಗೆ ತುಂಬ ತೊಂದರೆ ಆಗ್ತಿರೋವಂಥದ್ದು, ಹಾಗೆ ಆ ನಿಟ್ಟಿನಲ್ಲಿ ಇವತ್ತು ಮೈಸೂರಿನ ಒಂದು ಚಿಕ್ಕ ಒಂದು ಸ್ಲಮ್ನಲ್ಲಿದ್ದೀವಿ. ಅದು ಒಂದು ಸಾಯಿಬಾಬಾ ಕಾಲೋನಿ ಅಂತ ಒಂದು ಏರಿಯಾ ಒಳಗೆ ಬರುತ್ತೆ. ಆ ಸ್ಲಮ್ನ ನಿಮಗೆ ನಾವು ತೋರಿಸ್ತಾ ಹೋಗ್ತೀವಿ. ಇಲ್ಲಿನ ಜನ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ, ಸೊ ಅವ್ರಿಗೆ ಯಾವುದೆಲ್ಲ ಸೌಲಭ್ಯಗಳು ಇರುತ್ತೆ, ಮಾಮೂಲಿ ಅವ್ರಿಗೆ ಯಾವ ರೀತಿ ಒಂದು ಅವರ ಸಮಸ್ಯೆಗಳೇನು ಅನ್ನೋದನ್ನು ಇವತ್ತು ನಿಮಗೆ ಇಂಚಿಂಚಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಸೊ ಒಳಿತು ಮಾಡು ಮನಸ ನೀ ಇರೋದು ಮೂರು ದಿವಸ, ಒಳಿತು ಮಾಡು ಮನಸ ನೀ ಇರೋದು ಮೂರು ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಹೆಣ್ಣ ಅನ್ನುತ್ತಾರ ಮಣ್ಣಾಗ ಹೋಳುತ್ತಾರ, ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ. ಅದು ಸಾಯಿಬಾಬಾ ಕಾಲೋನಿ ಅಂತ ಆ ಏರಿಯಾಕ್ಕೆ ಸಂಬಂಧಪಟ್ಟಂಗೆ ಒಂದು ಒಂದು ಸ್ಲಮ್ನ ನೋಡ್ಬೋದು ನಾವು. ಈ ಸ್ಲಮ್ನಲ್ಲಿ ಏನು ಅಂತಂದರೆ, ಇವತ್ತು ಹಲವಾರು ಜನ ಯಾವುದೇ ರೀತಿ ಸೂರಿಲ್ದೇನೆ ಹಲವಾರು ರೀತಿ ಕಷ್ಟಪಡ್ತಾ ಇರೋಂಥ ಒಂದು ಸಂದರ್ಭಗಳು ಕಾಣ್ತಾ ಇರೋವಂಥದ್ದು. ಇಲ್ಲಿನ ಮನೆಗಳು, ಮನೆಗಳ ಪರಿಸ್ಥಿತಿ ಯಾವ ರೀತಿ ಇದೆ, ಇವ್ರಿಗೆ ಇರಲಿಕ್ಕೆ ಸೂರಿಲ್ಲ, ಇವ್ರಿಗೆ ಮನೆ ಇಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಯಾವುದೇ ರೀತಿ ಕೆಲಸ ಕಾರ್ಯಗಳಾಗಲಿ ಮತ್ತೊಂದಾಗಲಿ ಯಾವುದೇ ರೀತಿ ಕಾಯಕ ಆಗಲಿ ಇಲ್ಲ ಇವ್ರಿಗೆ. ಲಾಕ್ಡೌನ್ ಆಗಿರುವಂಥ ಸಂದರ್ಭದಲ್ಲಿ ಇವರು ಊಟ ತಿಂಡಿಗೆಲ್ಲ ತುಂಬ ಕಷ್ಟಪಡ್ತಾ ಇರೋವಂಥ ಒಂದು ಪರಿಸ್ಥಿತಿಗಳು ಎದುರಾಗ್ತಿರೋವಂಥದ್ದು. ಹಾಗೆ ಮುಂದೆ ಬನ್ನಿ, ಹಾಗೆ ಮುಂದೆ ನೋಡೋದಾದರೆ ನೋಡಿ, ಇಲ್ಲಿ ಮನೆಗಳ ಪರಿಸ್ಥಿತಿ ಯಾವ ರೀತಿ ಇದೆ, ಜನಸಾಮಾನ್ಯರು ಯಾವ ರೀತಿ ಒಂದು ಇಲ್ಲಿನ ಕಾಲೋನಿಯೆಲ್ಲ ಜನ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಅನ್ನೋದು. ಇವರಿಗೆ ಇರಲಿಕ್ಕೆ ಮನೆಗಳಾಗಲಿ ಪ್ರತಿಯೊಂದು ವ್ಯವಸ್ಥೆ ಆಗಲಿ ಮೂಲಭೂತ ಸೌಕರ್ಯಗಳು ಸರ್ಕಾರದಿಂದ ಯಾವ ರೀತಿ ಸಿಗಬೇಕು, ಆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇವ್ರಿಗೆ ಸಿಗ್ತೇ ಇಲ್ಲ. ಎಲ್ಲ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದಂತಹ ಇವರಿಗೆ ಸರ್ಕಾರ ಯಾವ ರೀತಿ ಕ್ರಮಗಳನ್ನ ಜರುಗಿಸುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಸೊ ಇಲ್ಲಿ ಹಲವಾರು ಜನ ನೋಡಿ ಯಾವ ರೀತಿ ಅವರ ವ್ಯವಸ್ಥೆಗೆ ತಕ್ಕಂತೆ ಹೆಂಗೆ ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನು. ತುತ್ತು ಅನ್ನ ತಿನ್ನೋಕೆ ಮೊಗಸೆ ನೀರು ಕುಡಿಯೋಕೆ, ತುತ್ತು ಅನ್ನ ತಿನ್ನೋಕೆ ಮೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು ಆಯಾಗಿರೋಕೆ, ತುತ್ತು ಅನ್ನ ತಿನ್ನೋಕೆ ಮೊಗಸೆ ನೀರು ಕುಡಿಯೋಕೆ. ಇದು ಇವತ್ತು ಮೈಸೂರಲ್ಲಿ, ಅಂದರೆ ಮೈಸೂರೊಂದು ಮೇಜರ್ ಸಿಟಿ ಅಂತಲೇ ಹೇಳ್ಬೋದು. ಇಲ್ಲಿ ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಮತ್ತು ಮಧ್ಯಮ ವರ್ಗದವರು ಇದ್ದಾರೆ. ಸೊ ಅದಕ್ಕಿಂತನೂ ಪೂರ್ ಫ್ಯಾಮಿಲಿ ಅಂತಂದರೆ ಈ ಥರ ಒಂದು ವ್ಯವಸ್ಥೆಗೆ ಅನುಗುಣವಾಗಿರೋವಂಥದ್ದು. ಹಾಗೆ ಇಲ್ಲಿ ಒಬ್ಬರು ನಮಗೆ ಇದೇ ಕಾಲೋನಿಯಲ್ಲಿ ಮತ್ತು ಈ ಒಂದು ಸ್ಲಮ್ನಲ್ಲಿ ವಾಸಿಸೋಕ್ಕಂಥ ಒಬ್ಬರು ಪರಶುರಾಮ್ ಅನ್ನೋರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ, ಅವರ ಪರಿಸ್ಥಿತಿ ಹೇಗಿದೆ. ಸೊ ಅಲ್ಲಿನ ಒಂದು ಮೂಲಭೂತ ಸೌಕರ್ಯಗಳ ಬಗ್ಗೆ ಅವ್ರು ಮಾತಾಡ್ತಾ ಹೋಗ್ತಾರೆ. ಸರ್, ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಪರಶುರಾಮ್ ಅಂತ. ನಾವು ಈ ಕಾಲೋನಿಯ ಸಾಯಿಬಾಬಾ ಕಾಲೋನಿ ಅಂತ ಈ ಮೈಸೂರು ನಗರದಲ್ಲಿ ಇರೋದು. ಇದು ಯಲ್ಲಮ್ಮ ಕಾಲೋನಿಗೆ ಅಟ್ಯಾಚ್ ಆಗಿದೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಸುಮಾರು ಒಂದು 50-60 ಕುಟುಂಬಗಳಿದ್ದಾವೆ. ಇವರು ಸಣ್ಣ ಪುಟ್ಟ ಬೀದಿ ವ್ಯಾಪಾರಸ್ಥರು. ಆಮೇಲೆ ಈ ಲಾಕ್ಡೌನಿಂದ ತುಂಬ ತೊಂದರೆ ಆಗಿದೆ. ಯಾಕಂತಂತಂದರೆ ಎಲ್ಲಿ ಆಚೆನೂ ಹೋಗ್ತಾ ಇಲ್ಲ, ಯಾರೂ ಬಂದು ಸಪೋರ್ಟ್ ಮಾಡ್ತಾ ಇಲ್ಲ. ಹಂಗಾಗಿ ಇವ್ರಿಗೇನಾದರೂ ಸರ್ಕಾರ ಯಾರ್ಯಾರಿಗೋ ಕೊಡ್ತಾರೆ, ಆದರೆ ಇಲ್ಲಿ ಅವ್ರಿಗೆ ಇಲ್ಲಿವರೆಗೂ 1 ರೂಪಾಯಿ ಕೂಡ ಬಂದಿಲ್ಲ, ಯಾರಿಗೂ ಮುಟ್ಟಿಲ್ಲ. ಬೀದಿ ವ್ಯಾಪಾರದವ್ರು ಕೊಡ್ತೀವಿ, ಅವ್ರು ಕೊಡ್ತೀವಿ, ಇವ್ರು ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾರೆ 1000 ಕೋಟಿ, ಆದರೆ ಇಲ್ಲಿ ಅವ್ರಿಗೆ ಯಾರಿಗೂ 1 ರೂಪಾಯಿ ಕೊಟ್ಟಿಲ್ಲ. ನಾವು ಓಪನ್ ಆಗಿ ಹೇಳ್ತೀವಿ, ಸರ್ಕಾರದಿಂದ ಏನಾದರೂ ಸೌಲಭ್ಯ ಬರಬೇಕಾದ್ರೆ ಇಲ್ಲಿ ಡೈರೆಕ್ಟಾಗಿ ಬಂದು ತಲುಪಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ. ಸರ್, ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ಆಗಲಿ ಮತ್ತು ರೇಷನ್ ಕಾರ್ಡ್ ಆಗಲಿ ಪ್ರತಿಯೊಂದು ಮೂಲಭೂತ ಸೌಕರ್ಯ? ಸರ್, ಈ ಸರ್ಕಾರದಿಂದ ಈಗ ಸರ್ಕಾರಿ ಕೇಳುವಂಥ ಐಡೆಂಟಿ ಎಲ್ಲ ಇದೆ. ಇಲ್ಲಿ ಅವರು ಓಟ್ ಹಾಕ್ತಾರೆ, ರೇಷನ್ ಕಾರ್ಡ್ ಇದೆ, ಎಲ್ಲ ಇದೆ. ಇಲ್ಲಿ ಅವ್ರಿಗೆ ಮನೆಗಳ ವ್ಯವಸ್ಥೆ ಇಲ್ಲ, ಆಮೇಲೆ ಮೂಲಭೂತ ಸೌಕರ್ಯ ಇಲ್ಲ. ಒಂದು ಇದು ಹೇಳಬೇಕಂತಂದರೆ ಇಲ್ಲಿ ಇಷ್ಟು 50 ಮನೆಗಳಿಗೆ ಒಂದು ಟಾಯ್ಲೆಟ್ ಇಲ್ಲ,
ಇಂಥ ಸರ್ಕಾರ, ಇಂಥ ಗಬ್ಬು ಸರ್ಕಾರ, ಇಂಥ ವಲಸೆ ಸರ್ಕಾರಕ್ಕೆ ನಾನು ವಿರೋಧ ಮಾಡ್ತೀನಿ. ಇಲ್ಲಿ ಬಂದು ಅಧಿಕಾರಿಗಳು ಬಂದು ನೋಡಿ, ಎಷ್ಟೋ ಸಾರಿ ನಾವು ನಗರಪಾಲಿಕೆ ಅವ್ರಿಗೆ ಹೇಳಿದ್ದೀವಿ, ಇಲ್ಲಿ ಶೌಚಾಲಯಗಳಿಲ್ಲ, ಏನಿಲ್ಲ, ಮನೆಗಳ ವ್ಯವಸ್ಥೆ ಹಿಂಗಿದೆ ಅಂತ ಯಾರು ದಾದ್ ಮಾಡ್ತಾ ಇಲ್ಲ. ಹಂಗಾಗಿ ನಾವು ನೇರವಾಗಿ ಹೇಳ್ತೀವಿ, ನಮ್ಮ ಕಾಲೋನಿಯವ್ರಿಗೆ ಏನಾದರೂ ಸಪೋರ್ಟ್ ಆದರೂ ನಿಮ್ಮ ಮೀಡಿಯಾ ಮೂಲಕ ಬಂದು ನಮ್ಮ ಈ ಏರಿಯಾದವ್ರಿಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ. ನಾವು ಎಲ್ಲ ಹಾಕಿದ್ದೀವಿ ಸರ್, ಮನೆಗಳಿಗೆ ಎಲ್ಲ ಮಾಡಿದ್ದೀವಿ. ಅವ್ರಿಗೆ ಡೈರೆಕ್ಟ್ರಾಗಿ ಕರ್ಕೊಂಬಂದು ನಗರಪಾಲಿಕೆಯವರು ಒಂದು ಸಾರಿ ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಆಯಿತು, ಬರ್ತೀನಿ ಅಂತಾರೆ, ಹೋಗ್ತಾರೆ ಅಷ್ಟೇ, ಇನ್ನೇನಿಲ್ಲ. ನಿರ್ಲಕ್ಷ್ಯ 100% ಅದ್ರಲ್ಲಿ ಡೌಟೇ ಇಲ್ಲ. ನೀವು ಸ್ವಲ್ಪ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಗಲೀಜು ನೋಡಬೇಕು. ಮೈಸೂರು ಇಡೀ ನಮ್ಮ ಇಂಡಿಯಾದಲ್ಲಿ ಒಂದು ಸಾರಿ ಸ್ವಚ್ಛ ಭಾರತದಲ್ಲಿ ಫಸ್ಟ್ ಬಂದಿದೆ. ಅಂಥದ್ರಲ್ಲಿ ಇಲ್ಲಿ ಬಂದು ಕಾರ್ಪೊರೇಷನ್ನವರು ಕೂಡ ಅವ್ರು ಬಂದು ಹೇಳಿದರೆ ಏನೇನೋ ಅವ್ರದ್ದೇ ಆದಂಥ ಒಂದು ನಿರ್ಲಕ್ಷ್ಯ. ಹಂಗಾಗಿ ನಮ್ಮ ಏರಿಯಾದವ್ರಿಗೆ ಯಾರಿಂದ ಇದು ಮಾಡ್ತಾ ಇಲ್ಲ. ಕಾರ್ಪೊರೇಟರ್ ಆದಂಥವ್ರು ಮೊನ್ನೆ 5 ಕೆಜಿ ಅಕ್ಕಿ ಕೊಟ್ಟಿದ್ದಾರೆ, ಒಂದು 3-4 ದಿನಗಳ ಹಿಂದೆ. ನಾವು ಇದ್ದಿದ್ದು ನಿಜ ಹೇಳ್ತೀವಿ, ಅದರಲ್ಲೇನು ಎರಡು ಮಾತಿಲ್ಲ. ಕೊಟ್ಟವ್ರು ಕೊಟ್ಟಿಲ್ಲ ಅಂತಂದ್ರೆ ನಮಗೇನು ಮೆಚ್ಚಂಗಿಲ್ಲ. ಪ್ರತಿ ಮನೆಗೂ ಕೊಟ್ಟಿದ್ದಾರೆ ಒಂದು 5-5 ಕೆಜಿ ಅಕ್ಕಿಯನ್ನು, 1 ಕೆಜಿ ಹಿಟ್ಟು, 1/2 ಕೆಜಿ ಸಕ್ಕರೆ, ಒಂದಿಷ್ಟು ಚಹಾ ಟೀ ಪುಡಿ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಬೇರೆಯವರಿಂದ ಏನೂ ಸಪೋರ್ಟ್ ಆಗಿಲ್ಲ. ಸರ್ಕಾರ ತುಂಬ ನಿರ್ಲಕ್ಷ್ಯ ಮಾಡ್ತಾ ಇದೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಈ ಶೌಚಾಲಯ ಬಗ್ಗೆ ಇಲ್ಲಿ ಒಂದು 50-60 ಜನ ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳು ಅವ್ರಿಗೆ ಟಾಯ್ಲೆಟ್ಗೆ ಹೋಗಿ ಕೂಡ ತುಂಬ ಕಷ್ಟ ಇದೆ. ಅವ್ರು ಎಷ್ಟೊತ್ತಿದ್ರೂ ನೈಟಲ್ಲೇ ಹೋಗಬೇಕು. ಆ ಒಂದು ಪರಿಸ್ಥಿತಿ ಇದೆ. ನಿಮ್ಮ ಮೀಡಿಯಾ ಮೂಲಕ ನಾನು ಕೇಳೋದಿಷ್ಟೇ, ನಮ್ಮ ಏರಿಯಾಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಕೇಳ್ಕೊತೀನಿ. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಪರಿಸ್ಥಿತಿ ಆಗಿರುತ್ತೆ ಅಂತಂದರೆ, ಯಾವ ಎಲ್ಲ ಕಾರ್ಯಕ್ಷಮತೆಯಿಂದ ಮಾಮೂಲಿ ಸರ್ಕಾರದ ಗಮನ ಸೆಳೆದಿದ್ರು ಕೂಡ ಸರ್ಕಾರ ಯಾವುದೇ ರೀತಿ ಇಲ್ಲಿನ ಒಂದು ಜನರಿಗೆ ಯಾವುದೇ ರೀತಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾ ಇಲ್ಲ. ಸೊ ಇದಕ್ಕೆ ಸರ್ಕಾರದ ನಿರ್ಲಕ್ಷ್ಯತೆಯೇ ಕಾರಣ ಅಂತ ಹೇಳ್ಬೋದು. ಹಾಗೆ ಮುಂದೆ ಬನ್ನಿ, ಮತ್ತೊಬ್ಬರನ್ನ ಮಾತಾಡ್ತೀವಿ. ನಮಸ್ತೆ ಅಮ್ಮ. ಹಾಂ ನಮಸ್ತೆ, ನಮಗೆ ಇಲ್ಲಿ ದುರ್ಗಮ್ಮ ಅಂತ. ಏನು ಕೆಲಸ ಮಾಡ್ತೀರಿ? ನಾವು ವ್ಯಾಪಾರ ಮಾಡ್ತೀವಿ. ಎಷ್ಟು ವರ್ಷದಿಂದ ಇಲ್ಲಿ? ನಾವಿಲ್ಲಿ 10-15 ವರ್ಷದಿಂದ ವಾಸ. 10-15 ವರ್ಷದಿಂದ ವಾಸ ಆಗಿದೆ. ಸೊ ನಿಮ್ಮ ಕೆಲಸ ಹೂ ವ್ಯಾಪಾರನ? ಏನು ಬೆಂಗಲ್ಸ್ ವ್ಯಾಪಾರ. ಆ ವ್ಯಾಪಾರದ ವ್ಯಾಪಾರ ಹೋದ್ರೆ ಇಲ್ಲ. ಈಗ ಲಾಕ್ಡೌನ್ ಆಗಿದೆ ಮಾಮೂಲಿ, ಲಾಕ್ಡೌನ್ ಹಿಂದೆ ಎಲ್ಲ ಕೂಡ ಕೆಲಸಗಳು ಕುಂಠಿತವಾಗಿರೋಂಥದ್ದು. ಈ ಸಂದರ್ಭದಲ್ಲಿ ನಿಮಗೆ ಜೀವನ ಮಾಡ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ? ತುಂಬಾನೇ ಕಷ್ಟ ಆಗ್ತದೆ. ಮಕ್ಕಳು ಇಕ್ಕಳು ಎಲ್ಲ ಊಟಕ್ಕಿಲ್ಲದೆ ಏನೋ ಅನ್ಸೋದ್ರ ಅಂತೇಳಿ ಏನೂ ಅನ್ಸೋ ಹೋಗಲ್ಲ. ಇಲ್ಲಿ ರೇಷನ್ ಕೂಡ ನಮ್ಗೆ ಬರಲ್ಲ, ಜಾಸ್ತಿ ಹಂಚೋರ್ದೆ ಜಾಸ್ತಿನೂ ಬರಲ್ಲ. ನಮ್ಗೆ ತುಂಬ ಕಷ್ಟನೇ ಆಗ್ತಾ ಇದೆ. ಇಲ್ಲಿ ಒಂದು 2-3 ಕಡೆ ಅವ್ರು ಮಾತ್ರ ಬಂದು ಹಂಚುತ್ತಾರೆ. ಯಾವತ್ತು ಆಗ ಬಂದಿದ್ರು ಊಟ ಸರಿಯಾಗಿ ಸಿಗ್ತಾ ಇಲ್ಲ. ಮಕ್ಕಳು ಮರಿ ಎಲ್ಲ ಒಂದು ಟೈಮ್ ತಿಂದ್ರೆ ಒಂದು ಟೈಮ್ ತಿನ್ನಲ್ಲ, ಅಷ್ಟು ಕಷ್ಟ ಆಗ್ಬಿಟ್ಟಿದೆ ನಮಗೆ. ನಿಮಗೆ ಗಂಡ ಹಿಡ್ದು ಮಕ್ಕಳು ಅವರು ಹಂಗೆ ಇದೆ, ಎಲ್ಲ ಮನೇಲೇ ಇದೀವಿ ನಾವು, ಎಲ್ಲಿಗೂ ಹೋಗಿಲ್ಲ. ನಮಗೂ ಜೀವನ ಮಾಡೋದು ತುಂಬ ಕಷ್ಟ. ವ್ಯಾಪಾರ ಮಾಡಬೇಕು, ಜೀವನ ಮಾಡಬೇಕು. ನಾವು ವ್ಯಾಪಾರ ಇಲ್ಲಿ ಹಿಂಗೆ ಕೂತ್ಕೊಂಡಿದ್ದೀವಿ, ನಾವು ಏನು ಮಾಡೋಕ್ಕಾಗಲ್ಲ. ಈಗ ನಿಮಗೆ ಮನೆ ಕಟ್ಸ್ಕೊಡ್ಲಿಕ್ಕೆ ಬೇರೆ ಸರ್ಕಾರದಿಂದ ಯಾವ್ದಾದ್ರು ಒಂದು ಆಯೋಜನೆ ಬಂದಿದೆಯಾ ನಿಮಗೆ? ಯಾರೂ ಬಂದಿಲ್ಲ ಇಷ್ಟು ವರ್ಷ ಆದರೆ, ಯಾರೂ ಬಂದಿಲ್ಲ. ನಮಗೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ಇದ್ದನು ಏನೂ ಬಂದಿಲ್ಲ. ನಮ್ಗೆ ಶೌಚಾಲಯದಿಗೆ ತುಂಬ ಕಷ್ಟ ಆಗಿದೆ. ಇಲ್ಲಿ ನೀರು ಒಂದು ದಿವಸ ಬಿಟ್ಟರೆ ಒಂದು ದಿವಸ ಬಿಡಲ್ಲ. ಒಂದೊಂದು ದಿವಸ ವಾರ ಗಂಟೆ ಬಂದು ಒಂದು ದಿವಸ ವಾರನೇ ಬರಲ್ಲ ನೀರು. ಅಷ್ಟು ಕಷ್ಟ ಆಗಿದೆಯಲ್ಲ. ರಾಜ್ಯ ಸರ್ಕಾರ ಲಾಕ್ಡೌನ್ ಘೋಷಣೆ ಮಾಡಿದೆಯಲ್ಲ, ಈಗ ನಿಮಗೆ ಏನು ಅನಿಸ್ತಾ ಇದೆ ಅದ್ರ ಬಗ್ಗೆ? ಏನು ನಮಗೆ ವ್ಯಾಪಾರ ಮಾಡಬೇಕು, ಜೀವನ ಮಾಡಬೇಕು. ವ್ಯಾಪಾರ ಮಾಡಿಲ್ಲ, ಏನು ಹೋಗಿಲ್ಲ, ಎಲ್ಲಿಗೂ ಹೋಗಿಲ್ಲ. ಜೀವನ ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಏನು ಯುದ್ಧದಲ್ಲಿ ಹೋಗಬೇಕು, ಏನಾದ್ರೂ ಅನ್ಸರಿ ತಿಂತೀವಿ, ಇಲ್ಲ ಸುಮ್ಮನೆ ಇರ್ತೀವಿ. ನಮಗೆ ರೇಷನ್ ಅನ್ಸರ್ ಅವ್ರಿಗೆ ಇವ್ರಿಗೆ ಹೇಳಿದ್ರೆ ಇದಕ್ಕೆ ಯಾರು ತಂದು ಕೊಟ್ಟಿಲ್ಲ ನಮಗೆ. ಇಷ್ಟು ದಿನ ಆಯಿತು, ಈಗ 1-1.5 ತಿಂಗಳಾಯಿತು. ನಾವು ಇವತ್ತು ನೋಡಿ ಇಲ್ಲ ದಾರಿಯಲ್ಲಿ ಹೋಗೋ ಕೆಲಸ ಆಗ್ಬಿಟ್ಟಿ. ನೋಡಿದ್ರಲ್ಲ ವೀಕ್ಷಕರೇ, ಇವ್ರಿಗೆ ಒಂದು ತುತ್ತಿನ ಊಟಕ್ಕೂ ಕಷ್ಟ ಆಗ್ತಿರೋವಂಥದ್ದು. ಯಾಕಂತಂದರೆ ಯಾರಾದರೂ ತಂದುಕೊಟ್ರೆ ಮಾತ್ರ ಅವ್ರು ತಿಂತಾರೆ, ಇಲ್ಲ ಅಂತಂದರೆ ಅದು ಆ ಟೈಮಲ್ಲಿ ಏನು ಮಾಡ್ತಾರೋ ಅನ್ನೋದು ಗೊತ್ತಿರಲ್ಲ. ಇದಿಷ್ಟು ಇವತ್ತಿನ ಟಾರ್ಗೆಟ್ ನ್ಯೂಸ್ನ ರಿಪೋರ್ಟ್ ಆಗಿರ್ತಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಮಂಜುನಾಥ್, ಟಾರ್ಗೆಟ್ ನ್ಯೂಸ್, ಮೈಸೂರು.